ಚುನಾವಣೆಯಲ್ಲಿ ಮತದಾರರನ್ನು ಸೆಳೆಯುವ ಭರದಲ್ಲಿ ಜನನಾಯಕರು ತಮ್ಮ ಮಾತಿನ ಹಿಡಿತವನ್ನೇ ತಪ್ಪಿದಂತಿದೆ. ಒಂದು ಕಡೆ ಯತ್ನಾಳ್ ಹೇಳಿರೋ ಒಂದು ಮಾತು ಕಾಂಗ್ರೆಸ್ಸಿಗರನ್ನ ಕೆರಳಿಸಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕ ಹೇಳಿರುವ ಮಾತು ಮಂಡ್ಯ ರಣಕಣದಲ್ಲಿ ಕೇಸರಿ ನಾಯಕರನ್ನ ಸಿಡಿದೇಳುವಂತೆ ಮಾಡಿದೆ. ಗುಂಡೂರಾವ್ ಅವರ ಮನೆ ಅರ್ಧ ಪಾಕಿಸ್ತಾನ ಐತಿ. ಚುನಾವಣಾ ಕುರುಕ್ಷೇತ್ರದಲ್ಲಿ ಮಾತಿನ ಮಲ್ಲಯುದ್ಧಕ್ಕೇನು ಕಮ್ಮಿ ಇಲ್ಲ. ಪ್ರಚಾರದ ಭರದಲ್ಲಿ ಮಾತು ವೈಯಕ್ತಿಕ ಮಟ್ಟಕ್ಕೂ ಇಳಿತಿದ್ದು ಇದೇ ವಿಚಾರದಲ್ಲಿ ಪರಸ್ಪರ ವಾಗ್ಯುದ್ಧ ಶುರುವಾಗ್ತಿದೆ. ಇದೀಗ ಯತ್ನಾಳ್ ಹೇಳಿರೋ ಒಂದು ಮಾತು ಕಾನೂನು ಸಮರಕ್ಕೆ ನಾಂದಿ ಹಾಡಿದೆ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧವರ್ದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ. ಯತ್ನಾಳ್ ಹೀಗೆ ಹೇಳುತ್ತಲೇ ದಿನೇಶ್ ಗುಂಡೂರಾವ್ ದಂಪತಿ ಕಿಡಿಕಾರಿದ್ರು. ಅದರಲ್ಲೂ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ದಿನೇಶ್ ಗುಂಡೂರಾವ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಯತ್ನಾಳ್ ಎಂಬ ಹುಚ್ಚು ಶಾಸಕ ಬಾಯಿಗೆ ಬಂದಂತೆ ಮಾತನಾಡುತ್ತಲೇ ಇರುತ್ತಾರೆ. ನನ್ನ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ಇಲ್ಲಿ ಎಲ್ಲಾ ಧರ್ಮದವರು ಒಂದಾಗಿ ಬಾಳುತ್ತಿದ್ದೇವೆ. ಯತ್ನಾಳ್ರಂತೆ ಮನೆ ಒಡೆಯೋ ಕೆಲಸ, ಕೀಳು ಭಾಷೆ ಬಳಕೆಯನ್ನು ನಾವು ಮಾಡಲ್ಲ. ಮತಾಂಧತೆಯಲ್ಲಿ ಬಿದ್ದು ಹೊರಳಾಡುತ್ತಿರುವ ಯತ್ನಾಳ್ ಮಾತೆತ್ತಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಎನ್ನುತ್ತಾರೆ. ಅವರಿಗೆ ಪಾಕಿಸ್ತಾನದ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಅಲ್ಲಿಗೆ ಹೋಗಲಿ. ಇನ್ನು ದಿನೇಶ್ ಗುಂಡೂರಾವ್ ಪತ್ನಿ ಟಬ್ಬು ಯತ್ನಾಳ್ ವಿರುದ್ಧ ಕಾನೂನು ಸಮರಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಯಾರು ಅಂತಾನೇ ಗೊತ್ತಿಲ್ಲ. ಇಂಥ ಕೀಳುಮಟ್ಟದ ರಾಜಕಾರಣಕ್ಕೆ ಬೇರೆಯವರ ಮನೆಗಳ ಹೆಣ್ಣು ಮಕ್ಕಳನ್ನು ಯಾಕೆ ಬೀದಿಗೆ ತರುತ್ತಾರೆ ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧವರ್ದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ. ದಿನೇಶ್ ಪೊಲಿಟಿಕಲಿ ಅವ್ರಿಗೇನಾದ್ರೂ ವಿರುದ್ಧ ಇದ್ರೆ ಅವರಿಬ್ರು ಮಾತಾಡ್ಕೊಳ್ಬೇಕು. ಮನೆ ಹೆಂಗಸರಿಗೆ ಮನೆ ಮಕ್ಕಳಿಗೆಲ್ಲ ಏನು ಕೇಳಬೇಕು ರಾಜೆ? ನೀವ್ ಹೇಳ್ತೀರಾ ಭಾರತ್ ಮಾತಾ ಕಿ ಜಯ ಅಂತ ಹೇಳ್ತೀರಾ, ಅಂದ್ರೆ ನಿಮ್ ಹೆಣ್ಮಕ್ಳಿಗೆ ನೀವು ರೆಸ್ಪೆಕ್ಟ್ ಮಾಡಕ್ ಕೊಡೋದಿಲ್ಲ. ನೀವು ರಾಜಕೀಯ ಮಾತಾಡ್ತೀರಾ, ಇಶ್ಯೂಸ್ ಮೇಲೆ ಮಾತಾಡಿ, ಪರ್ಸನಲ್ ವಿಷಯಕ್ಕೆ ಹೋಗ್ಲೇಬೇಡಿ. ಯಾಕಂದ್ರೆ ಇದೇ ತರ ನೆಗೆಟಿವಿಟಿ ಅವ್ರು ಸ್ಪ್ರೆಡ್ ಮಾಡ್ತಾನೆ ಇದ್ದಾರೆ ಈ ಕಂಟ್ರಿದಲ್ಲಿ. ಈ ಬೆನ್ನಲ್ಲೇ ದಿನೇಶ್ ಗುಂಡೂರಾವ್ ಬೆಂಬಲಿಗರು ಕೂಡ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಯತ್ನಾಳ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ನಮ್ಗೆಲ್ಲ ನೋವಾಗಿದೆ, ಏನಪ್ಪ ಇಷ್ಟೆಲ್ಲ ಅವರು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದ್ರು. ನಮ್ಮ ಕ್ಷೇತ್ರದಲ್ಲಿ ಸುಮಾರು ದೇವಸ್ಥಾನಗಳಿದೆ, ಎಷ್ಟೋ ಗೌರ್ಮೆಂಟ್ ಇಂದಾನು ಅವರು ಅದಕ್ಕೆ ಅನುದಾನಗಳನ್ನ ಕೊಟ್ಟಿದ್ದಾರೆ. ಆ ರೀತಿ ಇರುವಾಗ ಅವ್ರಿಗೆ ಯಾವ ಭೇದ ಭಾವನೆ ಇಲ್ಲ, ಸೆಕ್ಯುಲರ್ ಆಗಿದ್ದಾರೆ ಅವರು. ಆ ರೀತಿ ಇರುವಾಗ ಅವ್ರ ಮೇಲೆ ಈ ರೀತಿಯಾದಂತಹ ಆಪಾದನೆಗಳು ಓದಿದ್ರೆ ಯಾರಿಗೆ ಬೇಜಾರು ಬರಲ್ಲ ಹೇಳಿ? ನಮ್ಮ ಸಂವಿಧಾನದಲ್ಲಿ ನಮ್ಮ ಇರತಕ್ಕಂಥ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಈ ರೀತಿಯಾದಂತಹ ಬೇರ್ಪಡಿಸಿ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಇದು ಅವ್ರ ಪಕ್ಷದವರೇ ಉತ್ತರ ಕೊಡ್ಬೇಕು ಇದಕ್ಕೆ. ಮಂಡ್ಯ ಲೋಕರಣಕಣದಲ್ಲಿ ಗಂಡಸ್ತನ ಗುದ್ದಾಟ. ಇದು ಯತ್ನಾಳ್ ವರ್ಸಸ್ ದಿನೇಶ್ ಗುಂಡೂರಾವ್ ನಡುವಿನ ವಾಗ್ಯುದ್ಧವಾದ್ರೆ ಇತ್ತ ಮಂಡ್ಯ ಲೋಕಸಭಾ ರಣಕಣದಲ್ಲಿ ಗಂಡಸ್ತನ ಜಗಳ ಜೋರಾಗಿದೆ. ಮಂಡ್ಯ ಜೆಡಿಎಸ್ ನಲ್ಲಿ ಯಾರು ಗಂಡಸರು ಇಲ್ವಾ ಅಂತ ವಿವಾದ ಶುರು ಮಾಡಿದ್ದ ಶಾಸಕ ಕದಲೂರು ಉದಯ್ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ನಿಗಿನಿಗಿ ಕೆಂಡಕಾರ್ತಿದ್ದಾರೆ. ಗಂಡಸ್ತನ ಕಳ್ಕೊಂಡಿಲ್ಲ, ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠ ಮಹಿಳೆ ಕಳ್ಕೊಂಡಿರ್ಬೋದು. ಎಷ್ಟು ಕೀಳು ಮಟ್ಟದಲ್ಲಿ ಗಂಡಸ್ತನದ ಮಾತನ್ನ ಮಾತಾಡದಂತ ಪುಣ್ಯಾತ್ಮ ನೀನೆ, ಅದಕ್ಕೆ ನೀನು ಎಲ್ಲೂ ಹೋಲ್ಸ್ ಮಾತಾಡ್ತೀಯ? ದಯಮಾಡಿ ಕಾಂಗ್ರೆಸ್ ನ ರಾಜ್ಯ ಮಟ್ಟದ ನಾಯಕರಿಗೆ ಹೇಳ್ತೇನೆ, ಇದು ಇನ್ ಮುಂದೆ ಅವ್ರನ್ನ ಅದ್ಭುತದಲ್ಲಿ ಇಡದೇ ಇದ್ರೆ ಈ ಜಿಲ್ಲೆಯಲ್ಲಿ ಆಗುವಂತ ಅನಾಹುತಕ್ಕೆ ನೇರವಾಗಿ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹೊಣೆ ಆಗ್ಬೇಕಾಗುತ್ತೆ. ಯಾರಿಗೆ ಎಚ್ಚರಿಕೆ ಕೊಡ್ತಾರೆ? ಏನ್ ನಮ್ ಭಾಸ ಕಾಂಗ್ರೆಸ್ಗೆ ಏನಾರ ಅವ್ರಿಗೇನಾರ ನಾವು ಯಜಮಾನಿಕೆ ಕೊಟ್ಟಿದೀವ? ಸೊ ಹೇಳಿದಾದ್ರೆ ಒಬ್ಬ ಲೀಡರ್ ಆಗಿ ತಪ್ಪೇನಲ್ಲ, ಹೇಳಿದ್ರೆ ಈ ರೀತಿ ಹೇಳಬೇಕು. ಯಾರೂ ಸಹ ಅದನ್ನು ಮಾತಾಡಬಾರ್ದು. ಬಟ್ ಅದು ಅವರು ವೈಯಕ್ತಿಕವಾಗಿ ಮಾತಾಡಿದಾಗ ಅವ್ರವ್ರು ಮಾತಾಡಿದ್ರೆ ಇನ್ನು ಮುಂದೆ ಆ ಥರದ್ದು ಮಾತಾಡೋದು ಬೇಡ ಅಂತ ನಾವೇ ಎಲ್ಲ ಚರ್ಚೆ ಮಾಡಿದ್ವಿ. ನಾವು ಅದು ಅವಶ್ಯಕತೆಯಿಲ್ಲ. ಒಟ್ಟಾರೆ ಚುನಾವಣೆ ಕಾವು ಏರ್ತಿದ್ದಂತೆ ನಾಯಕರ ನಾಲಿಗೆ ಕೂಡ ಕಂಟ್ರೋಲ್ ತಪ್ಪಿದೆ. ಇದಕ್ಕೆಲ್ಲ ಮತದಾರನೇ ಸಮರ್ಥ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.